ಹೇಗೆ ಫೀಲ್ ಇತ್ತು ಬೆಳಗಾವಿಯ ಸುವರ್ಣಸೌಧಕ್ಕೆ ಬರೋ ರಸ್ತೆಯಲ್ಲಿ ಅಂತ? ಈ ಬದುಕು ನಮ್ಮನ್ನು ಅವಮಾನಿಸ್ತದೆ, ಅದೇ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಬಿಜೆಪಿಯಲ್ಲಿ ಪೂರಕವಾದಂತಹ ವಾತಾವರಣ ಇದೆಯಾ ಬೆಳೆಯೋದಕ್ಕೆ ನಾಯಕರಿಗೆ? ತಮ್ಮ ವಿಚಾರದಲ್ಲಿ ಯಾರು ಗಾಡ್ ಫಾದರ್, ಹೇಗ್ ಬಂದ್ರಿ ಅಂತ? ತುಂಬಾ ಕಷ್ಟಪಟ್ಟು ನನ್ನ ಮೇಲೆ ಬಂದಂತವನು. ನಾನು ದೂರದ ಬಳ್ಳಾರಿಗೆ ಹೊರಟು ನಿಂತಾಗ ಕೇವಲ ಒಂದು ಜೊತೆ ಬಟ್ಟೆಯಲ್ಲಿ ಅಂತ ಹೇಳಿದ್ರೆ ನಾನು ಶಾಸಕ ಆಗುವಾಗ ನಮ್ಮ ತಾಯಿ ಇಲ್ಲ. ಯಾವ್ದಾದ್ರು ಪರ್ಟಿಕ್ಯುಲರ್ ಘಟನೆ ಇವತ್ತು ಕೂಡ ನೀವು ಕೂತ್ಕೊಂಡ ಕಾಡುತ್ತಾ ಅಂತ? ಗೆಲುವಿಗೆ ಹಲವು ತಂದೆ ಸೋಲನ ತಂತಾರೆ. ನಿಮ್ಮ ತಂದೆ ತಾಯಿಯ ತ್ಯಾಗ, ಅದನ್ನ ಈಗ ಈ ಕ್ಷಣ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗೆ? ಎಲ್ಲಿವರೆಗೆ ಜನರ ವಿಶ್ವಾಸ ಇರ್ತದೋ ಅಲ್ಲಿವರೆಗೆ ರಾಜಕಾರಣಿ ಶ್ವಾಸ ಇರ್ತಾನ. ದಾನಶೂರ ಕರ್ಣ ಅಂತ ಬಣ್ಣಿಸ್ತಾ ಇದ್ರು ತಮ್ಮನ್ನ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಇವತ್ತು ಬೆಳಗಾವಿಯ ಸುವರ್ಣಸೌಧದ ತಂಪಾದ ಅಂಗಳದಲ್ಲಿ ಕೂತ್ಕೊಂಡಿದ್ದೀವಿ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್ ಶೆಟ್ಟಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾದ್ರೆ ಎಷ್ಟು ಖುಷಿ ಇದೆ ಅಂತ? ಭಗವಂತ ಜನರ ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಖುಷಿಗಂತಲೂ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನಿಸ್ತದೆ. ನಾನು ಬಿಕಾಸ್ ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಓಕೆ. ಐ ಡಿಂಟ್ ಹ್ಯಾವ್ ಎನಿ ಗಾಡ್ ಫಾದರ್ ಇನ್ ಮೈ ಪೊಲಿಟಿಕಲ್ ಲೈಫ್ ಆರ್ ಫ್ಯಾಮಿಲಿ ಲೈಫ್. ಹಾಗಾಗಿ ಭಗವಂತ ಯಾವುದೋ ಒಂದು ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಒಂದು ಸಾಮರಸ್ಯದ ಬದುಕು, ಸಾಮರಸ್ಯದ ಕಾಪು ಹಾಗೂ ಒಂದು ಸಮೃದ್ಧ ಕಾಪು ಆಗಬೇಕು. ಜನ ಜಾತಿ ಮತ ಭೇದ ಎಲ್ಲವನ್ನು ಮರೆತು ಒಂದು ಕುಟುಂಬದ ರೀತಿಯಲ್ಲಿ ಒಂದು ತಾಯಿಯ ಮಕ್ಕಳಾಗಿ ಬದುಕಬೇಕನ್ನೋ ಸಂಕಲ್ಪವನ್ನು ನಾನು ಮೊದಲೇ ಮಾಡಿಕೊಂಡಿದ್ದೀನಿ. ಕರೆಕ್ಟ್. ಸರ್, ಹೇಗೆ ಶುರು ಆಯಿತು ರಾಜಕೀಯದ ಬದುಕು? ನಾನು ಬಳ್ಳಾರಿಯಲ್ಲಿ ಒಂದು 30 ವರ್ಷ ನನಗೆ ಅನ್ನ ಅರಿವೆ ಆಸೆ ಕೊಟ್ಟಂತ ಊರು ಬಳ್ಳಾರಿ. ಇವನ್ ಐ ನೆವರ್ ಡ್ರೀಮ್ಡ್, ನನಗೆ ಕನಸುಗಳಿರಲಿಲ್ಲ ಆಗಬೇಕು ಅಂತೇಳಿ. ಹೇಳ್ತಾರೆ, ತೇನವಿನ ತೃಣಮಪಿ ನಾ ಚಲತಿ ಅಂತೇಳಿ. ಅಂದ್ರೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಅಂತೇಳಿ ನಾನು ಕೇಳಿರ್ತಕ್ಕಂಥ, ನಮ್ಮ ಶಾಸ್ತ್ರ ಹೇಳ್ತಕ್ಕಂಥ ಮಾತು ನಾನು ಕೇಳಿರ್ತಕ್ಕಂಥ ಮಾತು. ಆ ನಿಟ್ಟಿನಲ್ಲಿ ಜನ ವಿಶ್ವಾಸ ಇಟ್ಟರು, ಪಕ್ಷದ ಹಿರಿಯರು ನನ್ನ ಮೇಲೆ ನಂಬಿಕೆ ಇಟ್ಟರು. ಹಾಗಾಗಿ ಒಂದು ನಿಮಗೆ ನಿಮ್ಮ ಗಮನಕ್ಕೆ ತರ್ತೇನೆ, ಅಭೂತಪೂರ್ವದ ಜಯವನ್ನ ಜನರು ನೆನಪಿಟ್ಟಿದ್ದಾರೆ. ಕಾಪುನಲ್ಲಿ ಯಾವಾಗಲೂ 2,000-3,000 ಅಂತರದಲ್ಲಿ ಗೆಲ್ತಕ್ಕಂಥ 13,000 ಚಿಲ್ಲರ್ ಲೀಡಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ನ ಜವಾಬ್ದಾರಿಯ ಮಟ್ಟ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ನನ್ನ ಕರ್ತವ್ಯದಲ್ಲಿ ಚ್ಯುತಿ ಆಗಬಾರ್ದು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ನನ್ನ ಜನ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಓಕೆ ಸರ್, ನಾರ್ತ್ ಕರ್ನಾಟಕ ಜೊತೆ ನಿಮಗೆ ವಿಶೇಷ ಟಚ್ ಇದೆ ಮತ್ತು ಫೀಲ್ ಕೂಡ ಇದೆ. ಹೇಗೆ ಫೀಲ್ ಇತ್ತು ಬೆಳಗಾವಿಯ ಸುವರ್ಣಸೌಧಕ್ಕೆ ಬರೋ ರಸ್ತೆಯಲ್ಲಿ ಅಂತ? ಇಲ್ಲ, ಬೆಳಗಾವಿ ಅಂದ ತಕ್ಷಣ ಏನಾಗ್ತದೆ, ಒಂದು ಗಂಡು ಮೆಟ್ಟಿದ ನೆಲ. ಕರೆಕ್ಟ್. ಒಂದು ಕಿತ್ತೂರಿ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ, ಒಬ್ಬ ಹುಟ್ಟಿ ಬೆಳೆದಂತ ಒಬ್ಬ ವೀರರ ನಾಡು. ಹಾಗಾಗಿ ಈ ಒಂದು ಸುವರ್ಣಸೌಧದಲ್ಲಿ ಕೂತ್ಕೊಂಡು ಮಾತಾಡುವಂತ ಯೋಗ ಭಾಗ್ಯವನ್ನ ಆ ಭಗವಂತ ನನಗೆ ಒದಗಿಸಿಕೊಟ್ಟಿದ್ದಾನೆ. ವಿಶೇಷವಾಗಿ ಕಾಪು ಕ್ಷೇತ್ರದ ಜನ ನನಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಪ್ರಥಮ ಅನುಭವ ಇಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಒಳ್ಳೆಯ ಖುಷಿಯ ವಾತಾವರಣ ಇದೆ ಮತ್ತು ಈ ಬೆಳಗಾವಿ ಅಂತಕ್ಕಂಥದ್ದು ಒಳ್ಳೆಯ ಒಂದು ಹವಾಮಾನ ಇರತಕ್ಕಂಥ ಒಂದು ಊರು ಅದು. ಅದರಿಂದ ತುಂಬಾ ಖುಷಿ ಆಗ್ತದೆ. ಸರ್, ಕಾಪು ಕ್ಷೇತ್ರದ ಜನ ಏನೆಲ್ಲ ನಿರೀಕ್ಷೆಗಳನ್ನ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಯಾವ್ದನ್ನ ಫುಲ್ಫಿಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ನಡೀತಿದೆ ಅಂತ? ಇಲ್ಲ, ಎಲ್ಲ ದೃಷ್ಟಿಯಲ್ಲೂ ಕೂಡ ಅಂದ್ರೆ ಮೊದಲು ಆ ಊರಲ್ಲಿ ಸಾಮರಸ್ಯವನ್ನು ಕಾಪಾಡ್ಕೊಂಡು ಬರಬೇಕು, ಜನರ ನಡುವೆ ವಿಶ್ವಾಸವನ್ನು ಮೂಡಿಸಬೇಕು. ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಆ ಕ್ಷೇತ್ರವನ್ನ ನಾವು ಲಾಲನೆ ಪಾಲನೆ ಮಾಡಬೇಕಂತ ಒಂದು ದೀಕ್ಷಾಬದ್ಧನಾಗಿ ನಾನು ಇಲ್ಲಿ ಬಂದಿರತಕ್ಕಂಥ. ಹೌದು, ಹೇಳ್ತಾರೆ ನಾವು ಯಾರು ಅರ್ಜಿ ಹಾಕಿ ಒಂದು ಧರ್ಮದಲ್ಲಿ ಜಾತಿಯಲ್ಲಿ ಹುಟ್ಟುವುದಿಲ್ಲ. ಹೇಳ್ತಾರೆ ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗಿ ನೀವು ಒಂದಿರಲು, ನಡುವೆ ಕುಲ ಗೋತ್ರ ಅದು ಎತ್ತಣದ ಎಂತಕ್ಕಂಥ ಮಾತನ್ನ ಶರಣರು ಹೇಳ್ತಕ್ಕಂಥ ಮಾತು. ಈ ಶರಣರನ್ನು ನೆನದಲ್ಲಿ ನಿಂತ್ಕೊಂಡು ಅದೇ ನಮ್ಮ ಮಾತನ್ನು ಮತ್ತೆ ನಾನು ಪುನರುಚ್ಚಾರ ಮಾಡ್ತಿದ್ದೇನೆ. ಹಾಗಾಗಿ ನಮ್ಮ ಊರು ಉದ್ಧಾರವನ್ನು ಉತ್ಕರ್ಷವನ್ನು ಕಾಣಬೇಕು. ತುಂಬಾ ಜನ ಬಡವರಿದ್ದಾರೆ ಈ ಬೆಳಗಾವಿ ಅಧಿವೇಶನದಲ್ಲಿ. ಅದಕ್ಕೆ ಬಹುಶಃ ಬಹಳ ಸುದೀರ್ಘವಾದ ಚರ್ಚೆ ಆಗಿದೆ. ಇಲ್ಲಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮ ನಾಯಕರು ಮತ್ತು ಸ್ಪೀಕರ್ ಅವರು ಬಹಳ ಅರ್ಥಪೂರ್ಣ ಚರ್ಚೆ ಇಲ್ಲಿ ನಡೆದಿದೆ. ಬಹಳ ಸಂತೃಪ್ತ ಭಾವದಿಂದ ಈಗ ನನ್ನ ಊರಿಗೆ ಹೊರಡ್ತಿದ್ದೀನಿ ನಾನು. ಓಕೆ ಸರ್, ಈ ರಾಜಕೀಯದ ಬದುಕು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಗಾಡ್ ಫಾದರ್ ಹಿಂದೆ ಇರಲೇಬೇಕು ಅಂತ ಹೇಳ್ತಾರೆ. ತಮ್ಮ ವಿಚಾರದಲ್ಲಿ ಯಾರು ಗಾಡ್ ಫಾದರ್, ಹೇಗ್ ಬಂದ್ರಿ ಅಂತ? ಇಲ್ಲ, ಜನ ಸೇವೆ ಮಾಡ್ತಕ್ಕಂಥ ಹವ್ಯಾಸವನ್ನ ನಾನು ಮೊದಲು ಇಟ್ಕೊಂಡಿದ್ದೆ. 100 ರೂಪಾಯಿ ಸಂಪಾದನೆ ಮಾಡೋದು, 10 ರೂಪಾಯಿ ಇನ್ನು ಬಡವ್ರ ಬಾಯಿಗೆ ಇಟ್ಟು ನನ್ನ ಬದುಕನ್ನು ಕಳ್ಕೊಂಡಂತ. ಓಕೆ. ನಾನು ಹೇಳಿದ್ನಲ್ಲ, ತುಂಬಾ ಕಷ್ಟಪಟ್ಟು ನನ್ನ ಮೇಲೆ ಬಂದಂತವನು. ನಾನು ದೂರದ ಬಳ್ಳಾರಿಗೆ ಹೊರಟು ನಿಂತಾಗ ಕೇವಲ ಒಂದು ಜೊತೆ ಬಟ್ಟೆಯಲ್ಲಿ ನಾವು ನಮ್ಮ ಗೆದ್ದ ಕಥೆಯನ್ನೆಲ್ಲ ಸೋತ ಕಥೆಯನ್ನು ಹೇಳ್ತಾ ಹೇಳ್ತಾ ನಮ್ಮ ಜನರನ್ನ ಗೆಲುವಿನ ಕಡೆ ಮುಖ ಮಾಡಿ ನಿಲ್ಲಿಸ್ಬೇಕು ನಾವು. ಹಾಗಾಗಿ ನಾನು ತುಂಬಾ ಕಷ್ಟಪಟ್ಟು ಮೇಲೆ ಬಂದಂತವನು.
ಆ ಕಷ್ಟದ ಆಧಾರದ ಮೇಲೆ ಏನಾದರೂ ಜನರಿಗೆ ಸೇವೆ ಮಾಡಬೇಕು, ಯಾಕಂದ್ರೆ ನಾನು ಸಂಕಟ ಅನುಭವಿಸಿದ್ದೇನೆ. ಹಾಗಾಗಿ ಹೇಳ್ತಾರೆ, ಈ ಬದುಕು ನಮ್ಮನ್ನು ಅವಮಾನಿಸ್ತದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಅದೇ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಹಾಗಾಗಿ ಜನರ ನಂಬಿಕೆ ಏನು ದೊಡ್ಡ ಒಂದು ರಾಜಕಾರಣದಲ್ಲಿ ಒಂದು ಮಾತಿದೆ, ಎಲ್ಲಿವರೆಗೆ ಜನರ ವಿಶ್ವಾಸ ಇರ್ತದೋ ಅಲ್ಲಿವರೆಗೆ ರಾಜಕಾರಣಿ ಶ್ವಾಸ ಇರ್ತಾನೆ. ಕರೆಕ್ಟ್ ಸರ್. ಇಷ್ಟೆಲ್ಲ ಪದಪುಂಜಗಳು ಹೊರಗಡೆ ಬರೋದು ಹೃದಯಕ್ಕೆ ಏನಾದರೂ ವಿಚಾರಗಳು ನಾಟಿದಾಗ ಮಾತ್ರ ಅಂತ ಹೇಳ್ತಾರೆ. ತುಂಬ ಕಷ್ಟ ಇತ್ತ ಹಿಂದಿನ ಲೈಫ್ನ ನೋಡ್ಕೊಂಡು? ನಾನು ಹೇಳಿದ್ನಲ್ಲ, ನಾನು ಒಂದೊತ್ತು ಊಟ ಮಾಡಿ ನನಗೆ ಗೊತ್ತಿದೆ, ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ಹಾಗಾಗಿ ಯಾವುದಾದ್ರೂ ಇನ್ಸಿಡೆಂಟ್ಗಳು ಸರ್? ಇಲ್ಲ, ನಾನು ನಿಮಗೆ ಹೇಳಬೇಕಾದ್ರೆ ಒಂದು 150 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗಿ ನಾವು ದೂರದ ಬಳ್ಳಾರಿ ನಡೆದು ಅಂತಂದು ಈ ಸತ್ಯವನ್ನು ನಾವು ಜನರಿಗೆ ಜಗತ್ತಿಗೆ ಹೇಳಬೇಕು. ಕರೆಕ್ಟ್. ತುಂಬ ಜನ ಇವತ್ತು ತುಂಬ ಜನ, ನಾನು ಕಾಲೇಜ್ಗೆಲ್ಲ ಹೋಗ್ತೀನಿ, ತುಂಬ ಕಡೆ ಭಾಷಣ ಮಾಡ್ತೇನೆ. ಹಾಗಾಗಿ ನನ್ನ ಸೋತ ಕಥೆಯನ್ನೇ ಹೇಳ್ತೇನೆ. ನಾನು ಹೇಳಿದ್ನಲ್ಲ, ಆಗಲೇ ಹೇಳಿದ್ನಲ್ಲ, ನಮ್ಮ ಗೆದ್ದ ಕಥೆನಲ್ಲ, ಅದನ್ನ ಎಲ್ಲರೂ ಹೇಳ್ತಾರೆ. ಸೋತ ಕಥೆನ ಹೇಳ್ತಾ ಹೇಳ್ತಾ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಬೇಕು. ತುಂಬ ಜನ ಖಿನ್ನತೆಗೆ ಒಳಗಾಗ್ತಾರೆ, ಆತ್ಮವಿಶ್ವಾಸ ಆತ್ಮಹತ್ಯೆ ಅಂತ ದಾರಿ ಹಿಡಿತಾರೆ. ಹಾಗಾಗಿ ಅವರನ್ನ ಅದನ್ನು ಹೊರ ತರಬೇಕು. ಕರೆಕ್ಟ್. ಸೋಲಿನಾಚೆ ಒಂದು ಗೆಲುವು ಇದೆ ಅನ್ನುವಂಥದ್ದು ಒಂದು ಮಾತು. ಹೇಳ್ತಾರೆ, ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು. ಹೌದು, ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿ ಪೂರಕ ಆಗಬೇಕು, ಒಳಗಿನ ಬೆಳಕು ಹೊರಗಿನ ಯಾತ್ರೆಗೆ ಅದು ಪ್ರೇರಕ ಆಗ್ಬೇಕಂತೆ. ಓಕೆ. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಸರ್, ಇನ್ಫ್ಯಾಕ್ಟ್ ನನಗೆ ನೀವು ಹೇಳ್ತಾ ಇದ್ರಿ ಲೈಕ್ ಯಾವ ರೀತಿ ಶ್ರಮ ಪಟ್ಟು ಮೇಲೆ ಬಂದೆ ಅಂತ. ಆ ಶ್ರಮದ ದಿನಗಳಲ್ಲಿ ಹಸಿವಿನ ಬೆಲೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ. ಬಹುಶಃ ಹಸಿವು ಕಲಿಸಿಕೊಡುವಂತಹ ಪಾಠ ಯಾವ ಯೂನಿವರ್ಸಿಟಿ ಕೂಡ ಕಲಿಸಿಕೊಡೋದಿಲ್ಲ ಅಂತ. ಹೇಗೆ ಹೇಗೆ ಆ ದಿನಗಳನ್ನು ಫೇಸ್ ಮಾಡಿದ್ರಿ ಅಂತ ನಿಮ್ಗೆ ಒಂದು ಹೇಳ್ತೇನೆ. ಬಡತನ ಕಲಿಸಿದ ಪಾಠವನ್ನು ಸಿರಿತನ ಎಂದು ಕಲಿಸಿಕೊಡುವುದಿಲ್ಲ. ಓಕೆ. ನೀವು ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ಬೆಂದ್ರೆ ಬೇಂದ್ರೆ ಆಗ್ತಾರೆ ಅಂತ ಅಲ್ವಾ? ಕರೆಕ್ಟ್. ಹಾಗಾಗಿ ಜೀವನನೂ ಬರೋದು ಬರುವಂತದಲ್ಲಿ ಸುಖದ ಸುಪತ್ತಿಗೆಯಲ್ಲಿ ಜೀವನ ಬರುವುದಿಲ್ಲ. ನಾವು ಎಲ್ಲಿ ಒಪ್ಪತ್ತು ಊಟ ಮಾಡ್ತೀವೋ, ಎಲ್ಲಿ ನಮ್ಮ ಬಟ್ಟೆಗೆ ಅಸನಕ್ಕೆ ವ್ಯಸನಕ್ಕೆ ನಾವು ಸಂಕಟ ಪಡ್ತೀವೋ, ಅದು ಒಂದಷ್ಟು ಜೀವನ ಪಾಠವನ್ನು ನಮ್ಗೆ ಒದಗಿಸ್ಕೊಡ್ತದೆ ಒದಗಿಸ್ಕೊಡ್ತದೆ. ಕರೆಕ್ಟ್. ಹೌದು. ಹಾಗಾಗಿ ಇದೆಲ್ಲ ಏನಾಯ್ತು, ಒಂದು ನಮ್ಮ ಏನಾದರೂ ಮಾಡಬೇಕು ಸಮಾಜಕ್ಕೆ. ನಾನು ಬೆಳಿಗ್ಗೆ ಎದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಆಸ್ತಿ ಮಾಡಬೇಕು ಅಂತ ರಾಜಕಾರಣ ಬಂದಿಲ್ಲ. ನಾನು ಎಲೆಕ್ಷನ್ ಅಲ್ಲಿ ತುಂಬಾ ಇದನ್ನೇ ಚುನಾವಣೆ ನಮ್ಮ ಪ್ರಚಾರದಲ್ಲಿ ಇದನ್ನೇ ಹೇಳ್ತಕ್ಕಂಥದ್ದು, ನಾನು ಆಸ್ತಿ ಮಾಡಬೇಕು, ಚಿನ್ನ ಮಾಡಬೇಕು, ಒಡವೆ ಮಾಡಬೇಕು, ಮನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಖಂಡಿತ ರಾಜಕಾರಣ ಬರಲಿಲ್ಲ. ನನಗೆ ಭಗವಂತ ಬದುಕೋದಕ್ಕೆ ಸಣ್ಣ ಒಂದು ದಾರಿಯನ್ನು ಕೊಟ್ಟಿದ್ದಾನೆ. ಈ ಬದುಕು ಆ ದೇವರು ಕೊಟ್ಟಂಥ ಪ್ರಸಾದ. ಹಾಗಾಗಿ ಇದು ಪ್ರಸಾದಿತವಾಗಬೇಕಾದ್ರೆ ಈ ಕೈಯಿಂದ ಒಳ್ಳೆ ಕೆಲಸ ಮಾಡಬೇಕು. ಬೆಳಿಗ್ಗೆ ಎದ್ದು ನಾನು ದೇವರ ಮುಂದೆ ನಿಲ್ಲುವಂಥದ್ದು, ನಿಂತು ಮಾತಾಡುವಂಥದ್ದು, ದೇವ್ರನ್ನ ಬೇಡ್ಕೊಳ್ಳುವಂಥದ್ದು, ಇಷ್ಟೇ ಬೇಡ್ಕೊಳ್ತೇನೆ. ಒಂದು ಭಗವಂತ ಕೈಯಲ್ಲಿ ಆದರೆ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ. ನಾಲಿಗೆಯಲ್ಲಿ ಆದರೆ ಒಳ್ಳೆ ನಾ ಮಾತು ಬರಬೇಕು, ತಲೆಯಲ್ಲಿ ಒಳ್ಳೆ ಯೋಚನೆ ಒಳ್ಳೆ ಯೋಜನೆ ಬರಬೇಕು. ದಯವಿಟ್ಟು ಕೆಟ್ಟ ಯೋಚನೆ ಯೋಜನೆ ಬರದಂಗೆ ನನಗೆ ಅನುಗ್ರಹ ಮಾಡುವಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ದಿನನಿತ್ಯ ನಾವು ದೇವ್ರ ಮುಂದೆ ಮಾಡ್ತಕ್ಕಂಥ. ಸರ್, ಸನ್ಮಾನ ಮಾಡುವಂಥ ಅನೇಕ ಶಾಲು ಹಾರ ಎಲ್ಲವನ್ನೂ ಕೂಡ ನಾವು ತುಂಬ ಬೇಗ ಮರೆತು ಹೋಗ್ತೀವಿ. ಅವಮಾನ ಮಾತ್ರ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದನ್ನು ನೆನಪಿಟ್ಕೊಂಡೇ ಹೆಜ್ಜೆನ ಮುಂದೆ ಇಡ್ತೀವಿ. ಆ ಅವಮಾನಗಳ ಹಾದಿಯನ್ನು ಒಂದೊಮ್ಮೆ ನೆನಪು ಮಾಡಿಕೊಂಡಾಗ ಯಾವುದಾದ್ರೂ ಪರ್ಟಿಕ್ಯುಲರ್ ಘಟನೆ ಇವತ್ತು ಕೂಡ ನೀವು ಕೂತ್ಕೊಂಡಾಗ ಕಾಡುತ್ತಾ ಅಂತ? ನಾನು ನಿಮ್ಗೆ ಹೇಳ್ತೇನೆ, ಗೆಲುವಿಗೆ ಹಲವು ತಂದೆ ಸೋಲು ಅನ ತಂತ. ಸಕ್ಸಸ್ ಹ್ಯಾಸ್ 100 ಫಾದರ್ಸ್. ಹಾಗೆ ಸೋಲಿಗೆ ಯಾರು ತಂದೆ ಇರುವುದಿಲ್ಲ, ಸೋಲು ಅನಾಥ. ಯಾವಾಗ ನಿಮ್ಗೆ ಅನಾಥ ಪ್ರಜ್ಞೆ ಬರ್ತದೆ, ಒಂದಷ್ಟು ಅನುಭವ ನಿಮ್ಮಲ್ಲಿ ಹುಟ್ಟುಕೊಳ್ತದೆ. ಕರೆಕ್ಟ್. ಸಿ, ಡೇವಿಡ್ ಹಾರ್ಟ್ಮನ್ ಅಂತ ಚಿಂತಕ ದಾರ್ಶನಿಕ ಒಂದು ಕಡೆ ಹೇಳ್ತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್, ಅಂಡ್ ಕಿಲ್ ದ ಡಿಸ್ಪೇರ್ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ನಾವು ಸೋಲನ್ನೇ ಸೋಲಿಸ್ಬೇಕು. ಓಕೆ. ವಿಶೇಷವಾಗಿ ಹೇಳ್ತಾರೆ, ನಾವು ಕನಸಿನ ಕನಸು ಕಂಡಂತವು, ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂತವು, ಜಗತ್ತಿನ ಸಾಹಸಗಳಿಗೆ ಎಣಿದಂತವು, ಜಗತ್ತಿನ ಭಾವಗಳಿಗೆ ತೆರೆದುಕೊಂಡಂತವು. ಹೌದು. ಒಂದು ಅದ್ಭುತವಾದ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಕರಾವಳಿ ಅಂತ ಹೇಳಿದ್ರೆ ಬಹುಶಃ ನಾವೆಲ್ಲರೂ ಕೂಡ, ನಾನು ಸಣ್ಣಿರುವಾಗ ನಾನು ಯಾವಾಗಲೂ ಎಲ್ಲ ಕಡೆ ಹೇಳುವಂತಿದ್ರೆ, ಒಂದು ಊರಲ್ಲಿ ಯಾರೋ ತೀರೋದ್ರೆ ಇಡೀ ಊರಿಗೆ ಸೂತಿಕೆ ಇರ್ತಿತ್ತು. ಹೌದು. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಅಥವಾ ಕ್ರೈಸ್ತರು ಇರ್ಬೋದು, ಇಡೀ ಊರಿಗೆ ಸೂತಿಕೆ ಇರ್ತಿತ್ತು. ಊರಲ್ಲಿ ಯಾರು ಸಿಹಿ, ಮನೆಯಲ್ಲಿ ಯಾರು ಸಿಹಿ ಮಾಡ್ತಿರಲಿಲ್ಲ, ಒಳ್ಳೆ ಅಡುಗೆ ಮಾಡ್ತಿರಲಿಲ್ಲ. ಆ ರೀತಿ ಭಾವನೆಯಿಂದ ನಾವು ನಮ್ಮ ಬದುಕನ್ನು ಕಟ್ಟಿಕೊಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಇವತ್ತು ಹೇಳ್ತೀವಲ್ಲ, ಎಲ್ಲರೂ ಓಡುವ ಲೋಕದಲ್ಲಿ ಗೊಂದಲದ ಗೂಡಿನಲ್ಲಿ ಇವತ್ತು ನಾವಿದ್ವಿ. ಎಲ್ಲರೂ ಕೂಡ ಆಸ್ತಿ ಮಾಡುವ ಅಥವಾ ಹೆಸರು ಮಾಡುವ ಅದರ ಹಿಂದೆ, ಓಕೆ, ಇದರ ಹಿಂದೆನೇ ಜನ ಓಡ್ತಾರೆ. ಹಾಗಾಗಿ ಹೇಳ್ತಾರೆ, ನೀತಿ ಇಲ್ಲದ ವ್ಯಾಪಾರ, ಶೀಲವಿಲ್ಲದ ಶಿಕ್ಷಣ, ತತ್ವರಹಿತ ರಾಜಕಾರಣ, ಮಾನವೀಯತೆ ರೀತಿ ವಿಜ್ಞಾನ, ಇದೆಲ್ಲವನ್ನು ಬಿಟ್ಟು ಸುಜ್ಞಾನ ಮೂಡಿಸ್ಬೇಕಾದ್ರೆ
ಬಹುಶಃ ಒಂದಷ್ಟು ಒಳ್ಳೆ ಚಿಂತನೆ ಮಾಡಬೇಕು. ನೋಡಿ, ಭಗವಂತ ಅಪರೂಪದಲ್ಲಿ ಅಪರೂಪ ಅವಕಾಶ ಕೊಡ್ತಾನೆ. ನಾವು ನಮ್ಮ ಹೆಜ್ಜೆ ಗುರುತು ಅದು ನಾಲ್ಕು ಜನರಿಗೆ ಅದು ಮಾದರಿ ಆಗ್ಬೇಕಲ್ವ? ಹೌದು, ನಮ್ಮ ನಡೆ ಮತ್ತು ನುಡಿ. ನಾವು ಒಂದು ಹೇಳ್ತೇನೆ, ಜಗತ್ತಿಗೆ ಆಗಲ್ಲ, ಮೇಲೆ ನೀವು ಅಲ್ಲನ ನಂಬ್ತೀರಿ, ನಾವು ಜಗದೀಶನ್ ನಂಬ್ತೀವಿ, ಅವರು ಕ್ರೈಸ್ತನ್ ನಂಬ್ತಾರೆ. ಅವ್ರು ಮೆಚ್ಚುವಾಗಿರ್ಬೇಕು, ಜಗತ್ ಮೆಚ್ಚುವಾಗಲ್ಲ, ಮೇಲೆ ಒಂದು ಲೆಕ್ಕಾಚಾರ ಮೇಲೆ ಇರ್ತದೆ. ದೇವರು, ಋಷಿ ಮುನಿಗಳು, ಸಂತರು ಎಲ್ಲರೂ ಇವತ್ತು ಓಡಾಡಿದ ಒಂದು ಜಾಗ ಇದೆ, ಅದು ಭಾರತ. ಅಂಥ ಪುಣ್ಯ ಒಂದು ಗರ್ಭದಲ್ಲಿ, ಪುಣ್ಯ ನೆಲದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಧರ್ಮ ಯಾವತ್ತದ್ದು ಉಳಿತದೆ, ಅಧರ್ಮ ಅಳಿತದೆ. ನಮ್ಮ ಹಿರಿಯರು ಕೂಡ ಅಷ್ಟೇ ಧರ್ಮ ಕರ್ಮವನ್ನು ಕೇಳ್ತಾರಲ್ಲ. ನಮ್ಮ ಪುರಾತನರು ಹೇಳುವಾಗ, ಮನವ ಶೋಧಿಸಬೇಕು ನಿತ್ಯ, ದಿನ ದಿನ ಮಾಡುವ ಪಾಪ ಪುಣ್ಯದ ಲೆಕ್ಕ, ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರೆ ಕತ್ತರಿಸಿ ಅಂತಕ್ಕಂಥ ಮಾತು ನಮ್ಮ ಹಿರಿಯರು ಹೇಳಿದ್ದಾರೆ. ಇದೇನು ಸೂಚನೆ ಮಾಡ್ತಂದ್ರೆ, ಖಂಡಿತ ನೀವು ಧರ್ಮ ಮಾರ್ಗದಲ್ಲಿ ನಡೆದಿರಿ, ನಡೆದರೆ ಖಂಡಿತ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡ್ತಾರೆ, ನಿಮ್ಮ ಬದುಕು ಸುಂದರವಾಗಿರ್ತದೆ ಅಂತ ಮಾತನ್ನು ಈಗಲ್ಲ, ಶತಮಾನಗಳ ಹಿಂದೆ ನಮ್ಮ ಊರಿಗೆ ಕಟ್ಟಿಕೊಟ್ಟಂತ. ಬಹುಶಃ ದುರ್ದವ್ಯವಶಾತ್ ನಮ್ಮ ಮಕ್ಕಳು ಇದನ್ನು ಮರಿತಿದ್ದಾರೆ, ಈಗಿನ ಯುವಜನಾಂಗ ಮರಿತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಈ ಧರ್ಮಗಳ ಮಧ್ಯೆ ಒಂದೆಲ್ಲೋ ಒಂದು ಕಡೆ ಗೋಡೆ ಬೆಳೀತದೆ, ಬೆಳಿಬಾರ್ದು. ಹೌದು, ನಾವು ಪ್ರಾಜ್ಞರಾದಂಥವ್ರು, ಅಧಿಕಾರಸ್ಥರು ಅದನ್ನು ಅಳಿಸಿ ಹಾಕಬೇಕು. ಧರ್ಮ ಉಳಿತಕ್ಕಂಥದ್ದು, ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಇಡತಕ್ಕಂಥದ್ದು ಪಾಪದ ಕೆಲಸ ನಾನು ಭಾವಿಸ್ತೇನೆ. ಸರ್, ನಾಗ್ಲಿ ಕೇಳ್ತಾ ಇದ್ದೆ, ಲೈಕ್ ಕಷ್ಟಪಟ್ಟು ಮೇಲ್ ಬಂದಿದ್ದೀರಿ, ಏನೆಲ್ಲ ಕೆಲಸಗಳನ್ನ ಬದುಕು ಕಟ್ಟಿಕೊಳ್ಳೋದಕ್ಕಾಗಿ ಸ್ಟಾರ್ಟ್ ಮಾಡಿದ್ರಿ? ಫೇಲ್ಯೂರ್ ನಾನು ಐ ಸ್ಟಾರ್ಟೆಡ್ ಮೈ ಕ್ಯಾರಿಯರ್. ನಾನು ನಮ್ಮ ದೊಡ್ಡಪ್ಪ ಬಳ್ಳಾರಿ ಸಣ್ಣ ಒಂದು ನಾಲ್ಕು ಟೇಬಲ್ ಹೋಟ್ಲ್ ಇತ್ತು, ಅಲ್ಲಿ ನಾನು ಮೊದಲು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ವಿದ್ಯಾಭ್ಯಾಸ ಮಾಡಿದೆ. ನಾನು ಅಲ್ಲಿ ಡಿಗ್ರಿ ಬಳ್ಳಾರಿಯಲ್ಲಿ ಡಿಗ್ರಿ ಮುಗಿಸಿ ಅಂದ್ರೆ ನಮಗೆ ಬೇರೆ ನಮ್ಮಲ್ಲಿ ಏನಾಯ್ತು, 40 ಎಕರೆ ಹೊಲ ಹೋಯ್ತು. ಉಳುವನೆ ಹೊಲದಡಿ ಅಂದ್ರೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಬಂದಾಗ ಓವರ್ ನೈಟ್, ಹೌದು, ಓವರ್ ನೈಟ್ ವಿ ಆರ್ ಆಲ್ ಥ್ರೋನ್ ಟು ದಿ ಸ್ಟ್ರೀಟ್. ಹಾಗಾಗಿ ನಾವು ಹೂ ಮಾರಿದ ಜಾಗದಲ್ಲಿ ಇನ್ನು ಹುಲ್ಲು ಮಾರಬಾರ್ದು ಅನ್ನೋದು ಚಿಂತನೆ ಇಟ್ಕೊಂಡು ನನ್ನ ದೊಡ್ಡಪ್ಪ ದೂರದ ತೀರ್ಥಹಳ್ಳಿ ಮಂಡಗದ್ದೆಯಿಂದ ಅವರು ಹೋಟ್ಲು ನಿಲ್ತಾರೆ, ಅವ್ರ ಹಿಂದೆ ನಾನು ಬೇರೆ ಗತ್ಯಂದ್ರೆ ಇರಲಿಲ್ಲ ನಮ್ಗೆ. ಹಾಗೆ ತುಂಬ ಕಷ್ಟಪಟ್ಟು ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು, ಹಾಗಂತೇಳಿ ನನ್ನ ಹೆಗಳಿಗೆ ಅಂತ ಹೇಳುವುದಿಲ್ಲ, ಒಂದು ದೈವ ಕೃಪೆ ಅಂತ ಬೇಕಲ್ವ? ಕರೆಕ್ಟ್, ಹೌದು, ದೈವ ಕೃಪೆ ಅಂತ ಬೇಕಲ್ಲ. ಹಾಗಾಗಿ ಭಗವಂತ ಕೈ ಹಿಡಿದ, ಹಿರಿಯರ ಆಶೀರ್ವಾದ ಇತ್ತು, ಮತ್ತೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಂದು ಕೈ ಹಿಡಿದು ನನಗೆ ಹೋಗಿ ಬದುಕಿನ ಒಂದು ಲಯವನ್ನು ಕಂಡುಕೊಳ್ಳೋ ಸಾಧ್ಯ ಆಯ್ತು. ಮತ್ತೆ ನನಗೆ ಇರ್ತಕ್ಕಂಥ ಸಂಸಾರ, ನಮ್ಮ ಇಬ್ರು ತಮ್ಮನವರು, ನನಗೆ ರಾಮ ಒಂದು ಕಡೆ ಹೇಳ್ತಾರೆ, ಭರತ ಶತ್ರುಘ್ನ ಇಲ್ಲದ ಒಂದು ಬದುಕು, ನಮ್ಮ ಅಂತ ತಮ್ಮಂದಿರಿಲ್ಲ ಅಂದ್ರೆ ನಾನು ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅಂತಕ್ಕಂಥ ಮಾತನ್ನ. ಹೀಗೆ ನಮ್ಮ ಸ್ನೇಹಿತರು, ನನ್ನ ಬಂಧು, ನನ್ನ ಬಳಗ, ನನ್ನ ಮಿತ್ರರು, ನನ್ನ ಪಕ್ಷದ ಕಾರ್ಯಕರ್ತರು ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇವತ್ತು ಏನು ಹೇಳಿದ್ರು ನನ್ನನ್ನು ಅದನ್ನು ತಲೆ ಮೇಲೆ ಹೊತ್ತು ಮಾಡ್ತಕ್ಕಂಥದ್ದು ಗೊತ್ತಿಲ್ಲ, ನಾನು ಎಷ್ಟು ಯೋಗ್ಯನೋ ಗೊತ್ತಿಲ್ಲ ನನಗೆ. ಆದರೆ ಜನ ನಂಬಿ, ಆ ನಂಬಿಕೆ ಉಳಿಸ್ಕೊಳ್ತಕ್ಕಂಥ ದೊಡ್ಡ ಸವಾಲು. ಇವತ್ತು ರಾಜಕಾರಣ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹೇವರಿಕೆ ಹೇಸಿಗೆ ಹುಟ್ಟಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ಶಾಸಕರಾಗಿದ್ದೀವಿ. ಹಾಗಾಗಿ ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು, ಕೆಲಸ ಅಂದ್ಕೊಂಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಶಾಸಕನಾಗಿ ನಾನು ಹೇಳ್ತಕ್ಕಂಥದ್ದು ಆಗ್ತಾ ಇಲ್ಲ, ಜನರಿಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ಒಳ್ಳೆ ದಿನ ಬರ್ಬೋದು. ನಾವು ತುಂಬ ಜನ ಮಂತ್ರಿಗಳನ್ನ ಕಂಡಾಗ ಒಂದು ಸ್ವಲ್ಪ ದಿನ ಕಾಯಿರಿ ಶೆಟ್ರ, ನಿಮ್ಮ ಹೊಸಪುರ ನಿಮ್ಮ ತುಡಿತ ನಮ್ಗೆ ಅರ್ಥ ಆಗ್ತದೆ, ಖಂಡಿತ ಏನಾದರೂ ಒಂದು ಮಾಡೋಣ ಅಂತಕ್ಕಂಥ ಭರವಸೆ ಎಲ್ಲ ಕಡೆ ಸಿಗ್ತಾ ಇದೆ. ನೋಡೋಣ ಭಗವಂತ ಹೇಗೆ ನಡೆಸ್ಕೊಂಡು ಹೋಗ್ತಾ. ನಾನು ಹೇಳಿದ್ನಲ್ಲ, ಭಗವಂತನ ಇಚ್ಛೆಯಲ್ಲದೆ ಯಾವುದೂ ಸಾಧ್ಯ ಆಗುವುದಿಲ್ಲ. ಕರೆಕ್ಟ್ ಸರ್. ಪ್ರತಿಯೊಬ್ಬ ಮಗುವಿನ ಒಂದು ಯಶಸ್ಸಿನಲ್ಲಿ ತಂದೆ ತಾಯಿಯ ತ್ಯಾಗ ತುಂಬ ದೊಡ್ಡದಿರುತ್ತೆ. ನಿಮ್ಮ ತಂದೆ ತಾಯಿಯ ತ್ಯಾಗ ಅದನ್ನ ಈಗ ಈ ಕ್ಷಣ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗೆ ನೆನ್ಪು ಮಾಡ್ಕೊಂಡು? ಖಂಡಿತ ನೋಡಿ, ನನ್ನ ತಾಯಿ ನಿಮ್ಗೆ ಹೇಳ್ತೇನೆ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಬೆಳೆಸೋದ್ರಲ್ಲಿ, ನಮಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ. ಅವರು ಗಂಜಿ ಊಟ ಮಾಡಿ ಅನ್ನವನ್ನು ನಮಗೆ ಬಾಯಿಗಿಟ್ಟು ಎಲ್ಲ ತಾಯಂದಿರು ಹಾಗೆ. ತಾಯಂದಿರಿಗೆ ಶಿ ಮದರ್ ಇಸ್ ಓನ್ಲಿ ಟು ಗಿವ್, ಶಿ ಡೋಂಟ್ ಆಕ್ಸೆಪ್ಟ್ ಎನಿಥಿಂಗ್, ಶಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಕರೆಕ್ಟ್, ಹೌದಲ್ವಾ? ತಂದೆ ತಾಯಿಯೆಲ್ಲ ಹೀಗೆ ಇರ್ತಾರೆ. ಹಾಗಾಗಿ ನನ್ನ ದುರಾದೃಷ್ಟ ಅಂತೇಳಿದ್ರೆ, ನಾನು ಶಾಸಕ ಆಗುವಾಗ ನಮ್ಮ ತಾಯಿ ಇಲ್ಲ, ಕಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಮಕ್ಕಳಿಗೆಲ್ಲ ಹೋದಾಗ ನಾನು ಹೇಳುವಂಥದ್ದು, ನಾಳೆ ನಮ್ಮ ತಂದೆ ತಾಯಿಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅದನ್ನು ಇವತ್ತೇ ಮಾಡಿ. ಬೆಳಿಗ್ಗೆ ಎದ್ದು ತಂದೆ ತಾಯಿ ಕಾಯಿಲಿ ನಮಸ್ಕಾರ ಮಾಡಿ, ಆ ಸಂಸ್ಕಾರ ನಾವು ಮರಿತಾ ಇದ್ದೀವಿ. ಹೌದು, ತಂದೆ ತಾಯಿಗೆ ಏನು ಬೇಡ, ತೊಗೊಂಡೋಗಿ ಒಂದು ಎರಡು ಚಾಕ್ಲೇಟ್ ತೊಗೊಂಡು ತಾಯಿ ಕೊಡಿ, ತುಂಬ ಪ್ರೀತಿಯಿಂದ ಮುದ್ದಿನಿಂದ ಅಭಿಮಾನದಿಂದ ತಾಯಿ ಅದನ್ನು ಸ್ವೀಕಾರ ಮಾಡ್ತೀನಿ, ನನ್ನ ಮಗ ತಂದು ಕೊಟ್ಟಿದೆ ಅಂತೇಳಿ. ಅವರಿಗೆ ಅರಮನೆ ಬೇಡ, ಬಂಗಾರದ ಕಿರೀಟ ಬೇಡ. ಕರೆಕ್ಟ್, ಹಾಗೆ ಬಂಗಾರದ ಸಿಂಹಾಸನ ಕೂಡ ಬೇಡ. ಮಗು ತಂದಿತ್ತಂದು ತುತ್ತಿದಲ್ಲ, ತುಂಬ ಅಭಿಮಾನದಿಂದ, ತುಂಬ ಪ್ರೀತಿಯಿಂದ, ನನ್ನ ಮಗ ತಂದಿದ್ದು, ನನ್ನ ಮಗ ದುಡ್ಡು ಸಂಪಾದನೆ ಮಾಡಿದಂತಕ್ಕಂಥ ಪ್ರೀತಿ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಮಗನಿಗೆ ಯಾವುದೂ ಅಲ್ಲ.
ಸರ್, ನೀವು ಬಿಸ್ನೆಸ್ ಮಾಡೋದಕ್ಕೆ ಹೋಗಿದ್ದಾಗ ಕೈ ಸುಟ್ಕೊಂಡಿದ್ದಂತ ಪ್ರಸಂಗಗಳಿದೆಯಾ ಅಂತ? ಇಲ್ಲ, ನಾನು ಹೇಳಿದ್ರಲ್ಲ, ಮೈ ಬಿಗಿನಿಂಗ್ ವಾಸ್ ವೆರಿ ಹಂಬಲ್. ನಾನು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಮಾಡ್ತಾ ಬಂದೆ, ಮತ್ತೆ ಇನ್ನೊಂದು ಹೋಟ್ಲು ಮಾಡಿದೆ. ಹಾಗಾಗಿ ಸುಮಾರು ಒಂದು 7-8 ಹೋಟ್ಲು ನಾನು ಬಳ್ಳಾರಿಯಲ್ಲಿ ಮಾಡಿದೆ. ಓಕೆ, ಹಾಗೆಲ್ಲ ನನ್ನ ಸಾಧನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅಣ್ಣ ತಮ್ಮನೆಲ್ಲ ಒಟ್ಟಿಗಿದ್ವಿ, ಮತ್ತೆ ದೇವ್ರ ಕೈ ಹಿಡಿದ. ಇವತ್ತು ಏನಾಗಿದ್ರು ಅದು ಭಗವದ್ ಅರ್ಪಣ, ನಾವಲ್ಲ. ನಮ್ಗೆ ಅಹಂಕಾರ ಇರಲೇಬಾರದು ಕೊನೆ ತನಕ. ಹೌದು ಹೌದು, ಏನಿದ್ರು ಭಗವಂತನ ಪ್ರಸಾದ ತಿಳಿಬೇಕು ನಾವು. ಹೌದು ಸರ್, ಕಾಪುಗೆ ಹೇಗೆ ಲಿಂಕ್? ತಮ್ಗೆ ಕಾಪು, ನಮ್ಮ ತಾಯಿ ಮನೆ ಕಾಪು. ನಾನು 30 ವರ್ಷ ಮುಂಚೆ ಹೇಳಿದಲ್ಲ, 1979 ನಾನು ಊರು ಬಿಟ್ಟಂತವನು, ತುಂಬಾ ಕಷ್ಟದಲ್ಲಿ ಬಡದಲ್ಲಿ ಊರು ಬಿಟ್ಟವಂತವನು. ಗೊತ್ತಿಲ್ಲ, ರಾಜಕಾರಣಕ್ಕೆ ನಾನು ಬರಬೇಕು ಅಂತ ಬಂದವನಂತ ಅಲ್ಲ, ಸ್ವಲ್ಪ ಒಂದು ಸಣ್ಣ ಸಮಾಜ ಸೇವೆ ಮಾಡ್ತಾ ಇದ್ದೆ, ಬಡವರಿಗೆ ಸಹಾಯ ಮಾಡ್ತಿದ್ದೆ, ತುಂಬಾ ಜನ ಮಕ್ಕಳಿಗೆ ಓದಿಸ್ತಾ ಇದ್ದೆ. ಹಾಗಾಗಿ ಜನ ಸ್ವಲ್ಪ ಇಲ್ಲ, ನೀವು ನಮ್ಮ ಶಾಸಕರಾಗಬೇಕು ಅಂತ ಆ ಕನಸು ಬಿತ್ತಿದಂತವ್ರು ಅವರು. ಹಾಗೆ ನಮ್ಮ ಪಕ್ಷ ನಮಗೆ ಒಂದು ಅವಕಾಶ ಮಾಡಿ ಕೊಟ್ರು, ಜನ ನಂಬಿದ್ರು, ಜನ ಕೈ ಹಿಡಿದ್ರು ಎಲ್ಲರೂ ಕೂಡ. ನೋಡಿ, ಕಾಪುನಲ್ಲಿ ನಮ್ಮ ಬಂಟರು ಇರ್ತಕ್ಕಂಥದ್ದು ಕೇವಲ 23,000 ಜನ. ಹೌದು, ನನಗೆ ಸಿಕ್ಕಿರ್ತಕ್ಕಂಥ ಓಟು 80,000 ಚಿಲ್ಲರೆ, 80,559 ಓಟು ನನಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ನನಗೆ ಎಲ್ಲ ಧರ್ಮದವರು ಸಹಾಯ ಮಾಡಿದ್ದಾರೆ, ಎಲ್ಲ ಜಾತಿಯವರು ಆಶೀರ್ವಾದ ಮಾಡಿದ್ದಾರೆ. ಜನ ಧರ್ಮ ನೋಡಲಿಲ್ಲ, ಆಶೀರ್ವಾದ ಮಾಡಿಲ್ಲ. ಹಾಗಾಗಿ ನನ್ನ ಜವಾಬ್ದಾರಿ ಏನಿದೆಲ್ಲ ಅದು 3 ಪಟ್ಟು ಹೆಚ್ಚಾಗಿದೆ, 3 ಪಟ್ಟು ಹೆಚ್ಚಾಗಿದೆ. ಓಕೆ, ನಾನು ಎಲ್ಲ ಧರ್ಮದವರನ್ನ ಸೇವೆ ಮಾಡಬೇಕು, ಎಲ್ಲ ಜಾತಿಯವರ ಸೇವೆ ಮಾಡಬೇಕು, ಬಡವರಿಗೆ ಧ್ವನಿ ಆಗಬೇಕು. ವಿಶೇಷವಾಗಿ ರಾಜಕಾರಣ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಮ್ಮ ಒಂದು ಫೋನ್ ಕರೆ ಒಬ್ಬನ ಬದುಕಿಗೆ ಒಂದು ನೆರಳಾಗ್ತದೆ ಅಂತ ಹೇಳಿದ್ರೆ, ಖಂಡಿತ ನಾವು ಅದು ಭಗವಂತನ ಆಶೀರ್ವಾದ ಅಂತ ತಿಳಿಬೇಕಲ್ವ. ಕಾಯ ವಾಚ ಮನಸ್ಸ ನಾವು ನಮ್ಮನ್ನ ಈ ಸಮಾಜಕ್ಕೆ ಸಮರ್ಪಣೆ ಮಾಡ್ಕೊಳ್ಬೇಕಲ್ವ. ಸರ್, ಟೈಲರ್ಗಳ ಜೀವನ ಭದ್ರತೆ ಬಗ್ಗೆ ಕೂಡ ತಾವು ವಿಶೇಷ ಕಾಳಜಿಯನ್ನು ತೋರಿಸಿದ್ದಿ, ಯಾಕೆ ಅಂತ? ನೋಡಿ, ನಾನು ಕಣ್ಣಾರೆ ನೋಡಿದ್ದೀನಿ, ಸುಮಾರು 10 ಲಕ್ಷ ಜನ ಈ ರಾಜ್ಯದಲ್ಲಿ ಇದ್ದಾರೆ, ಅವ್ರ ಬಗ್ಗೆ ಯಾರು ಧ್ವನಿಯುತ್ತಂತ ಕೆಲಸ ಮಾಡಲಿಲ್ಲ. ನಾನು ಒಂದು ಅವರ ಸಮಾವೇಶಕ್ಕೆ ಹೋಗಿದ್ದೆ, ಅವ್ರು ಕಷ್ಟ ಹೇಳ್ಕೊಂಡಾಗ ಹೌದು ಇದನ್ನು ವಿಧಾನಸಭೆಯಲ್ಲಿ ನಾವು ಎತ್ತಬೇಕು. ಮಾನ್ಯ ಕಾರ್ಮಿಕ ಸಚಿವರು ಬಹಳ ಪೂರಕ ಸ್ಪಂದನೆ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ, ನಾವು ಬಳ್ಳಾರಿಯಲ್ಲ ಒಟ್ಟಿಗಿದಂತೂ ಖಂಡಿತ ಇದಕ್ಕೆ ಏನಾದ್ರೂ ಮಾಡ್ಬೇಕಣ್ಣ. ಕರೆ ಅಂದ್ರೆ, ಈಗ ನಾವು ಯೋಚನೆ ದೊಡ್ಡ ಶ್ರೀಮಂತರ ಬಗ್ಗೆ ಅಲ್ಲ, ಶ್ರೀಮಂತರು ಎಲ್ಲರೂ ಕರೀತಾರೆ, ಬಡವ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು. ಯಾರು ತುಳಿತಕ್ಕೊಳಗಾಗ್ತಾರೆ, ಯಾರು ಸಂಕಟದಲ್ಲಿದ್ದಾರೆ, ಅವರಿಗೆ ನಾವು ಧ್ವನಿ ಆಗ್ಬೇಕಲ್ಲ, ಅವರ ಕಣ್ಣೀರು ಒರೆಸುವಂತ ಕೆಲಸ ಆಗ್ಬೇಕಲ್ಲ. ನಿಜ ಸರ್, ಇನ್ಫ್ಯಾಕ್ಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಹೇಳ್ತಾ ಇದ್ರು, ದಾನಶೂರ ಕರ್ಣ ಅಂತ ಬಣ್ಣಿಸ್ತಾ ಇದ್ರು ತಮ್ಮನ್ನ. ಅದು ಅವ್ರ ದೊಡ್ಡತನ, ಭಗವಂತ ಕೊಟ್ಟಿದ್ದನ್ನ ನಾವು ಹಂಚ್ಕೊಂಡು ತಿನ್ನುವಂತ ಕೆಲಸ ಮಾಡಿದ್ವಿ. ಅವ್ರ ದೊಡ್ಡತನ ಅಂತದೇನು ತುಂಬಾ ಏನು ಮಾಡ್ಲಿಲ್ಲ ನಾನು, ಮತ್ತೆ ಆಗರ್ಭ ಶ್ರೀಮಂತ ಕೂಡ ಏನಲ್ಲ, ಬಂದಿದ್ರಲ್ಲಿ ಏನೋ ಸ್ವಲ್ಪ ಒಳ್ಳೇದು ಕೆಲಸ ಮಾಡಿದ್ವಿ ಬಿಟ್ರೆ, ಅಂತ ತುಂಬಾ ದೊಡ್ಡ ಇದೇನು ಕೋಟೇಶ್ವರ ಕರ್ಣಗಿರಣ ಅಂತೆಲ್ಲ ಹೇಳೋದು ಅದು ಅಷ್ಟು ಒಳ್ಳೇದಲ್ಲ ಅಂತ ಭಾವಿಸ್ತೇನೆ. ಓಕೆ, ವೆಲ್, ಏನ್ ಕನಸುಗಳನ್ನು ಇಟ್ಕೊಂಡಿದ್ದೀರಿ ಸರ್, ಕಾಪು ಜನರಿಗೆ ಏನ್ ಕೊಡಬೇಕು ಅನ್ನುವಂಥದ್ದಿದೆ? ಇಲ್ಲ ನೋಡಿ, ಕಾಪುನಲ್ಲಿ ಸಿ ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ಹೌದು, ಕಾಪುನಲ್ಲಿ ಸುಮಾರು ಬಹಳ ಉದ್ದದ ಕರಾವಳಿ ತೀರ ಇದೆ. ನಾವೆಲ್ಲರೂ ಕೂಡ ಈಗ ಬ್ಯಾಂಕಾಕ್, ಹಾಂಗ್ಕಾಂಗ್, ಮಲೇಷ್ಯಾ, ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥದ್ದು ಕೋಸ್ಟಲ್. ಸೊ ನಾನು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಡಿಸ್ಕಷನ್ ಇತ್ತು. ಆಗ ನಾನು ಹೇಳಿದೆ, ಸಿ ನಾವೊಂದು ಕೋಸ್ಟಲ್ ಕಾರಿಡಾರ್ ಮಾಡಿದರೆ ನಮ್ಮಲ್ಲಿ ಟೂರಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ, ಒಂದಷ್ಟು ಪಕ್ಕ ಸಮುದ್ರ ತೀರದಲ್ಲಿ ಒಂದಷ್ಟು ರಿಸೋರ್ಟ್ ಬರ್ತವೆ, ಸೊ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಪರರಾಜ್ಯಕ್ಕೆ ಪರದೇಶಕ್ಕೆ ಹೋಗಾಗ ಅವರ ತಂದೆ ತಾಯಿಯರ ಮುಖದಲ್ಲಿ ಸಂಕಟವನ್ನು ನಾನು ಕಂಡಿದ್ದೇನೆ. ಹಾಗಾಗಿ ವಿ ಹ್ಯಾವ್ ಟು ಪ್ರೊವೈಡ್ ಸಮ್ ಎಂಪ್ಲಾಯ್ಮೆಂಟ್ ಟು ಅವರ್ ಯಂಗರ್ ಜನರೇಷನ್. ಹೌದು, ಒಂದು. ಆ್ಯಂಡ್ ಒನ್ ಮೋರ್ ಥಿಂಗ್, ವಿ ಆರ್ ಬ್ಲೆಸ್ಡ್ ಬೈ ಗಾಡ್. ಜನ ನೇರವಾಗಿ ಬೆಂಗಳೂರಿಂದ ಏರ್ಪೋರ್ಟಿಗೆ ಬಂದವರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ನಿಮ್ಮ ಉಳ್ಳಾಲಕ್ಕೆ ಹೋಗ್ತಾರೆ, ಹೌದು, ಅತ್ತೂರಿಗೆ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಬರ್ತಾರೆ, ಕಟೀಲಿಗೆ ಬರ್ತಾರೆ, ಕೃಷ್ಣಮಠಕ್ಕೆ ಬರ್ತಾರೆ, ಕೊಲ್ಲೂರಿಗೆ ಬರ್ತಾರೆ, ಆನೆಗುಡ್ಡೆಗೆ ಬರ್ತಾರೆ, ಮುಂದೆ ಮುರುಡೇಶ್ವರಕ್ಕೆ ಹೋಗ್ತಾರೆ ಅಲ್ವಾ. ಸೊ ಇದಕ್ಕೆ ಪೂರಕವಾಗಿ ನಾವು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಾಗ ಅಲ್ಲಿ ನಮ್ಮ ದುಡಿಯಕೈಗಳಿಗೆ ಒಂದಿಷ್ಟು ಉದ್ಯೋಗ ಕೊಡ್ಬೋದು ಅಲ್ವ. ಆಮೇಲೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಇದು ಎಜುಕೇಷನ್ ಹಬ್, ಸುಮಾರು 30 ಲಕ್ಷ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ. ಹೌದು, ಹಾಗಾಗಿ ಅಲ್ಲಿ ಅದನ್ನ ಮೂಲವಾಗಿ ಇಟ್ಕೊಂಡು ಈಗ ಇಲ್ಲಿ ಬೆಂಗಳೂರಲ್ಲಿ MS ರಾಮಯ್ಯ ಕಾಲೇಜ್ ಸುತ್ತಮುತ್ತ ಒಂದು 100-150 ಮೆಸ್ ಇದೆ. ಅಲ್ಲಿ ತಾಯಿ ಅಂದ್ರೆ ಅಡಿಗೆ ಮಾಡಿ ಬಲಿಸ್ತಾರೆ,
ಒಂದು ಆರೋಗ್ಯವಾದಂತ ಅಡಿಗೆ ಊಟ ಸಿಗ್ತದೆ, ಹಾಗೆ ಅವರಿಗೆ ಒಂದಷ್ಟು ಸಂಪಾದನೆ ಆಗ್ತದೆ. ಹೌದು. ಸೊ ದೇ ನೀಡ್ ನಾಟ್ ಡಿಪೆಂಡ್ ಅಪಾನ್ ದೇರ್ ಹಸ್ಬೆಂಡ್ಸ್ ಅವರ್ ಚಿಲ್ಡ್ರನ್ಸ್. ತಾಯಂದಿರು ಸ್ವಂತವಾಗಿ ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕರೆಕ್ಟ್. ಈ ರೀತಿ ಸ್ವಲ್ಪ ಪೂರಕ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ಒಬ್ಬ ರಾಜಕಾರಣಿಯ ನಾಯಕನಾದ ಲಕ್ಷಣ ಕೂಡ ಆಗಿರ್ಬೇಕು. ತಾನು ಅಲ್ಲ, ಈ ಸಮಾಜದ ಬಗ್ಗೆ, ಸಮಾಜದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಓಕೆ. ಸಮಾಜನ ಎತ್ತರಿಸುವಂತ ಬಿತ್ತರಿಸುವ ಕೆಲಸ ಮಾಡ್ಬೇಕಲ್ಲ, ಆ ಬಗ್ಗೆ ಯೋಚನೆ ಮಾಡ್ತೇವೆ. ಓಕೆ ಸರ್, ಬಿಜೆಪಿಯಲ್ಲಿ ಪೂರಕವಾದಂತಹ ವಾತಾವರಣ ಇದೆಯಾ ಬೆಳೆಯೋದಕ್ಕೆ ನಾಯಕರಿಗೆ? ಖಂಡಿತ, ಖಂಡಿತ. ನೋಡಿ, ಇಲ್ಲಿ ಬೆಳೆಯೋದಲ್ಲ, ಬೆಳೆಸೋದಲ್ಲ, ನಾವು ಬೆಳಿಬೇಕು. ಕರೆಕ್ಟ್. ರಾಜಕಾರಣದಲ್ಲಿ ನಿಮ್ಮನ್ನು ಯಾರು ಬೆಳೆಸುವಂಥದ್ದಲ್ಲ, ನಾವು ಬೆಳಿಬೇಕು, ನಾವು ಸೇವೆ ಮಾಡಬೇಕು, ಪ್ರಾಮಾಣಿಕರಾಗಿರ್ಬೇಕು. ನಮ್ಮ ದೇಹ ಅಷ್ಟೇ ಇರ್ತದೆ, ಪ್ರಾಮಾಣಿಕರಾಗಿರ್ಬೇಕು. ಓಕೆ. ಭಗವಂತ ಕೈ ಹಿಡಿತಾನೆ, ಸಮಾಜ ಕೈ ಹಿಡಿತದೆ, ನಾಯಕರಾದವರು ಒಪ್ತಾರೆ, ನಿಷ್ಠಾರೆ. ಖಂಡಿತ. ಓಕೆ ಸರ್, ರೀಸೆಂಟ್ಲಿ ನಾನು ಡೆಪ್ಯೂಟಿ ಸ್ಪೀಕರ್ ಅವರು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಸಂಬಳ ಒಂಚೂರು ಹೆಚ್ಚಿಗೆ ಕೇಳಿದ್ದಕ್ಕೆ ಕೆಲಸದಿಂದ ತೆಗೆದು ಬಿಟ್ಟಿದ್ರು. ಆ ಕಂಪನಿಯವ್ರನ್ನ ಕರೆದು ಇವತ್ತು ಕಾರ್ಮಿಕ ಸಚಿವರ ಹತ್ರ ಕಾರ್ಮಿಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ದೆ ಅಂತ ಖುಷಿ ಪಡ್ತಿದ್ರು. ನಿಮಗೆ ಅವಮಾನ ಮಾಡಿದ್ದಂಥವ್ರು ನಿಮ್ಮ ಹತ್ರ ಬಂದು ಸಹಾಯ ಕೇಳಿದ್ದುಂಟ ಅಂತ? ಇಲ್ಲ, ನನಗೆ ಆ ಥರ ಅವಮಾನ ಯಾರು ಮಾಡಲಿಲ್ಲ. ನನಗೆ ಪರಿಸ್ಥಿತಿ ಅವಮಾನ ಮಾಡಿದ ಬಿಟ್ಟರೆ, ಪರ್ಟಿಕ್ಯುಲರ್ ಆಗಿ ನಾನು ಸ್ವಲ್ಪ ಹಂಬಲ್ ಮನುಷ್ಯ. ನಾನು ನನ್ನ ಜೀವನದಲ್ಲಿ ಯಾರು ಜಗಳ ಮಾಡಲಿಲ್ಲ. ಓಕೆ. ನನಗೆ ನಿಷ್ಠೂರ ಅಂತ ಯಾರು ಇಲ್ಲ. ಓಕೆ. ನಾನು ಎಲ್ಲೂ ಜಗಳ ಮಾಡೋದಿಲ್ಲ, ಹಾಗಾಗಿ ನನಗೆ ಜನ ಅವಮಾನ ಮಾಡಲಿಲ್ಲ. ಪರಿಸ್ಥಿತಿ ನಾನು ಹೇಳಿದಲ್ಲ, ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಹೌದು. ನಾನು ದೊಡ್ಡ ಗುತ್ತಿನ ಗತ್ತಿನ ಮನೇನಲ್ಲ. ಹಾಗಾಗಿ ಆ ಪರಿಸ್ಥಿತಿ ನಮ್ಮನ್ನು ಅವಮಾನಗೊಳಿಸಿ ಬಿಟ್ಟರೆ ವ್ಯಕ್ತಿಗತವಾಗಿ ನನಗೆ ಯಾರು ಅವಮಾನ ಮಾಡಲಿಲ್ಲ. ಓಕೆ ಸರ್, ಶಾಸಕರಾದ ಮೇಲೆ ಹಿಂದೆ ಸುತ್ತಮುತ್ತ ಜನ ಇರ್ತಾರೆ, ಫುಲ್ ಹವಾ ಇರುತ್ತೆ, ಮತ್ತೆ ಸ್ಟೇಟ್ಮೆಂಟ್ ಕೊಡೋದು ಮ್ಯಾಟರ್ ಆಗುತ್ತೆ. ನೀವು ಆ ಥರ ಎಲ್ಲೂ ಕೂಡ ಜಾಸ್ತಿ ಸ್ಟೇಟ್ಮೆಂಟ್ಸ್ಗಳು ಕೊಡಲ್ಲ, ಎಲ್ಲೂ ಕೂಡ ಮಾತಾಡೋದಿಲ್ಲ, ಯಾಕೆ? ನೋಡಿ, ಅಗತ್ಯ ಬಿದ್ದಾಗ ಮಾತಾಡಬೇಕು. ಈಗ ರಾಜಕೀಯ ಹಪಾಪಿಗೆ ಮಾತಾಡೋದು ಬೇರೆ. ಈಗ ಜನ ನಮ್ಮನ್ನು ಕೈ ಹಿಡಿದಿದೆ. ನಮ್ಮ ಗಮನ ಏನಾದರೂ ಈಗ ಆ ಊರಿಗೆ, ಅಲ್ಲಿಯ ರಸ್ತೆ, ಅಲ್ಲಿಯ ಚರಂಡಿ, ಅಲ್ಲಿಯ ಬೆಳಕು, ಅಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ, ಅಲ್ಲಿ ಶಿಕ್ಷಣದ ವ್ಯವಸ್ಥೆ, ಅಲ್ಲಿ ಆರೋಗ್ಯದ ವ್ಯವಸ್ಥೆ, ಇದ್ರ ಬಗ್ಗೆನೇ ನಾವು ಗಮನ ಹಾಕ್ಬೇಕು ಅಲ್ವಾ ಸರ್? ಇನ್ಫ್ಯಾಕ್ಟ್ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಒಳ್ಳೆ ಆಡಳಿತ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಜನ ಆನ್ಸರ್ ಕೊಟ್ಟಿದ್ದಾರೆ ಅನ್ನುವಂಥ ತುಂಬಾ ಜನ ಹೇಳ್ತಿರ್ತಾರೆ. ಯಾಕೆ ಬಿಜೆಪಿಯ ಸ್ಥಿತಿ ಇವತ್ತು ಹೀಗಾಯಿತು ಅಂತ ನೀವು ಅಬ್ಸರ್ವ್ ಮಾಡಿರುವ? ನೋಡಿ, ಚುನಾವಣೆ ಅಂದ್ಮೇಲೆ ಒಂದು ಆಂಟಿ ಇನ್ಕಮ್ಪೆನ್ಸ್ ಅಂತ ಇರುತ್ತೆ. ಭಗವಂತನಿಗೆ ಕೂಡ ನಿಮ್ಮನ್ನು ಸಮಾಧಾನ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಕೂಡ ನಾನು 100% ಕೆಲಸ ಮಾಡ್ತೀನಿ ಆಗುದಿಲ್ಲ. ಕರೆಕ್ಟ್. ಜನರ ನಿರೀಕ್ಷೆ ತುಂಬಾ ಎತ್ತರ ಮಟ್ಟದಲ್ಲಿ ಇವತ್ತು ರಾಜಕಾರಣಿ ಜೊತೆ ನನಗೆ ಅನುಭವ ಆಗ್ತಾ ಉಂಟು. ಇಟ್ಸ್ ನಾಟ್ ಸೋ ಈಸಿ. ಹಾಗಾಗಿ ಇದೆಲ್ಲ ಏನಿದೆಲ್ಲ ಪ್ರಜಾಪ್ರಭುತ್ವದ ನಿಯಮ. ದಟ್ ಈಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ. ಕರೆಕ್ಟ್. ವಿರೋಧ ಪಕ್ಷದವರು ಆಡಳಿತ ಪಕ್ಷ ಬರುವಂತದ್ದು, ಆಡಳಿತ ಪಕ್ಷವರು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರುವಂತದ್ದು, ದಿಸ್ ಈಸ್ ಬ್ಯೂಟಿ ಆಫ್ ಡೆಮೋಕ್ರಸಿ. ಸೊ ನಾವು ಸಮಾನ ಮನಸ್ಕರಾಗಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಯಾವುದು ವ್ಯಕ್ತಿಗತ ದ್ವೇಷ, ಇನ್ನೊಂದು ಯಾವುದು ರಾಗದ್ವೇಷ ಇರಬಾರ್ದು. ನಮ್ಮ ಈಗ ನಾನು ಯಾರೋ ನಾನು ಹೋಗಿ ಕೇಳ್ತಾ ಇರ್ತೇನೆ, ಈಗ ಯಾರೋ ಮಿನಿಸ್ಟರ್ ಹೋಗಿ ಬಂದೆ, ನಾನು ನನ್ನ ಬದುಕಲ್ಲಿ ಯಾರಿಗೇನು ಕೇಳಿಲ್ಲ ಸರ್. ನಮ್ಮ ಕಾಪುಗೋಸ್ಕರ ನಾನು ಸಣ್ಣವನ್ನಾಗ್ತೇನೆ, ನಿಮ್ಮದು ನಿಮ್ಮನ್ನು ನಾನು ಖಂಡಿತ ಯಾವುದಕ್ಕೂ ಒಂದು ಬೇಡ್ತೇನೆ ನಾನು ಮಾತನ್ನು ಹೇಳ್ತೀನಿ. ಯಾವ ಯಾರಿಗೋಸ್ಕರ? ನಮ್ಮ ಜನಕ್ಕೋಸ್ಕರ. ನಮ್ಮ ಒಂದು ಫೋನ್ ಕಾಲ್, ನಮ್ಮ ಒಂದು ಮಾತು ಅಥವಾ ನಮ್ಮ ಒಂದು 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 ನಿರ್ದೇಶನ, ಒಂದು ಸೂಚನೆ ಒಬ್ಬರ ಬದುಕಿಗೆ ನೆರಳು ಆಗುದು ಅಂತಾದ್ರೆ, ಒಬ್ಬರ ಬದುಕಿಗೆ ಒಂದು ಬೆಳಕನ್ನು ಕೊಡ್ತಂತಾದ್ರೆ ನಾವು ಯಾಕೆ ಮಾತಾಡಬಾರ್ದು? ಮಾತಾಡಬೇಕಲ್ಲ. ನಾವು ಯಾಕೆ ಒಬ್ಬ ಶಾಸಕ ಸನ್ನಿವನಾಗಬಾರ್ದು? ಈಗ ಶಾಸಕ ಅಂದಮೇಲೆ ಮೇಲಿಂದ ಬಂದಿರತಕ್ಕಂಥದ್ದಲ್ಲ ಅಲ್ವಾ, ಸಮಾಜದ ಮತ್ತು ಸರ್ಕಾರದ ನಡುವೆ ಒಂದು ಕಂಡಿಯಾಗಿ ನಾವು ಕೆಲಸ ಮಾಡಬೇಕು, ಸೇವಕನಾಗಿ ಕೆಲಸ ಮಾಡಬೇಕು. ಸರ್, ಹಿಂದೂ ಹಿಂದುತ್ವದ ಆಧಾರದ ಮೇಲೆಯೇ ಗೆಲುವು ಸಾಧ್ಯ ಅನ್ನುವಂಥ ಒಂದು ಟ್ರೆಂಡ್ ಇದೆ, ಲೈಕ್ ನೀವು ಅದನ್ನು ಹೇಗೆ ಡಿಫೈನ್ಡ್ ಮಾಡ್ತೀರಿ? ಯಾಕೆಂತಂದರೆ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನುವಂಥದ್ದನ್ನು ನೀವೇ ಹೇಳ್ತಿದ್ದೀರಿ. ಇಲ್ಲ ನೋಡಿ, ರಾಜಕಾರಣದಲ್ಲಿ ನಾವು ಎಲ್ಲರನ್ನ ಒಟ್ಟಿಗೆ, ನಾನು ಆಗಲೇ ಹೇಳಿದಾಗ ನಾವು ಯಾರು ಅರ್ಜಿ ಹಾಕಿ ಒಂದು ಧರ್ಮದಲ್ಲಿ ಜಾತ್ರೆ ಬಿಟ್ಟಿದ್ವಿ. ಕರೆಕ್ಟ್. ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಹೋಗ್ತಕ್ಕಂಥ ಕೆಲಸವನ್ನ ನಾವೆಲ್ಲ ನಾಯಕರಾದವ್ರು ಮಾಡ್ತಾ ಇದ್ವಿ. ಯಾರೋ ಒಬ್ರು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ನಾಯಕರಾದವ್ರು ಮಾಡ್ಬೇಕಾಗ್ತದೆ. ಓಕೆ ಸರ್, ನರೇಂದ್ರ ಮೋದಿ ಅವರ ನಾಯಕತ್ವ ಜಗತ್ತೇ ಮೆಚ್ಚಿಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹೇಗೆ ಜಾದು ನಡೆಯುತ್ತೆ ಬಿಜೆಪಿಯದ್ದು ಅಂತ? ಇಲ್ಲ, 100% ವಿ ಆರ್ ಗೋಯಿಂಗ್ ಟು ಫಾರ್ಮ್ ದಿ ಗವರ್ಮೆಂಟ್, ನೋ ಡೌಟ್. ಈಗ ಮೊನ್ನೆ ಒಂದು ಮಿನಿ ಸಮರ ಅಂತ ನೋಡಿದ್ವಿ. ಹೌದಾ? 3 ರಾಜ್ಯದಲ್ಲಿ ನಾವೊಂದು ತಮ್ಮಿಂಗ್ ಮೆಜಾರಿಟಿ ನಾವು ಬಂದಿದ್ವಿ. ಮತ್ತೆ ಏನಾಗಿದೆ, ನರೇಂದ್ರ ಮೋದಿ ಅವ್ರಿಗೋಸ್ಕರ, ನನಗೋಸ್ಕರ ಅಲ್ಲ, ಈ ಮುಂದಿನ ಈ ದೇಶದ ಭವಿಷ್ಯಕ್ಕೋಸ್ಕರ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತೇಳಿ ಒಂದು ಕೋಟ್ಯಾಂತರ ಜನರ ಹಾರೈಕೆ. ಇವ ಒಬ್ಬ ವಿಶ್ವ ಮೆಚ್ಚಿದ ಒಬ್ಬ ಜನನಾಯಕ, ಜಗತ್ತು ಮೆಚ್ಚಿದ ಒಬ್ಬ ಜನನಾಯಕ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇದ್ದಾರೆ. ನನಗೆ, ನಾನು ನೋಡಿದ್ದೀನಿ ತುಂಬಾ ಜನ ನಾಯಕರು ನೋಡಿದ್ದೀನಿ. ಆದರೆ ಆ ಇದಿದೆಯಲ್ಲ, ಒಂದು ಕನಸು. ಹೌದು, ನಾನು ಆಗಲೇ ಹೇಳಿದಾಗೆ ಒಂದು ಕನಸಿದೆ, ದೇಶ ಒಂದು ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಪ್ರಪಂಚದ 33-34% ದೇಶಗಳು
ಇವತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ, ಹಣಕಾಸಿನ ಮುಗ್ಗಟ್ಟಿನಲ್ಲಿ, ಆರ್ಥಿಕ ಮುಗ್ಗಟ್ಟಿನಲ್ಲಿ ಇವತ್ತು ನರಳ್ತಿದ್ದಾರೆ. ಅದರಲ್ಲಿ ಕೂಡ ಇಡೀ 140 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು, ನಮ್ಮ ಎಲ್ಲ ಸಂಪಾದನೆಗಳು, ನಮ್ಮ ಎಲ್ಲ ಸಂಪನ್ಮೂಲಗಳು ಇವತ್ತು ಅದು ತಿಂದಾಗ್ತಿದ್ರೆ ಈ ದೇಶದ ಇವತ್ತು ವಿ ಆರ್ ನಂಬರ್ 5 ಇನ್ ದಿ ವರ್ಲ್ಡ್. ಮೊನ್ನೆ ಮುಲ್ಕಿಗೆ ಬಂದಿದ್ದು ನನ್ನ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರ ಹತ್ತಕ್ಕೆ ಪಕ್ಕಕ್ಕೆ ಬಂದಾಗ ಅವ್ರು ಹೇಳ್ತಿದ್ರು, ಇನ್ ವಿದಿನ್ ದಿ ಸ್ಪ್ಯಾನ್ ಆಫ್ 2 ಇಯರ್ಸ್ ಐ ವಿಲ್ ಸಿ ದಟ್ ಇಂಡಿಯಾ ಇಸ್ ಇನ್ ನಂಬರ್ 3. ಓಕೆ, ಜಗತ್ತಿನ 3ನೇ ಬಲಿಷ್ಠ ದೇಶವನ್ನು ಭಾರತವನ್ನು ಮಾಡ್ತೀನಿ ಒಂದು ಅವಧಿ ನನಗೆ ಕೊಟ್ಟರೆ, ವಿ ಆರ್ ನಂಬರ್ 1 ಇನ್ ದಿ ವರ್ಲ್ಡ್. ಭಾರತ ಇವತ್ತು ಜಗದ್ಗುರು ಭಾರತ ಆಗುತ್ತೆ, ವಿಶ್ವಗುರು ಭಾರತ ಆಗುತ್ತೆ ಅಂತ ಮಾತನ್ನು ಕೇಳುವಾಗ ಅವ್ರಿಗೆ ಏನು ಬೇಕಾಗಿತ್ತು? ಮೊನ್ನೆ ಅವ್ರ ತಾಯಿ ತೀರೋದು, ನೀವೆಲ್ಲ ನೋಡಿರ್ಬೋದು, ಬೆಳಿಗ್ಗೆ 5:30 ಅವ್ರ ತಾಯಿ ತೀರೋಗ್ತಾರೆ, 9:30 ಅವ್ರು ಅದನ್ನು ಕ್ರಿಮೇಷನ್ ಮಾಡಿ ಮತ್ತೆ ಅವರ ಕಚೇರಿಗೆ ನಡೆದು ಹೋಗ್ತಾರೆ. ಎಷ್ಟು ಬೇಕಾದ್ರೆ ಆಡಂಬರ ಮಾಡ್ಬೋದಾಗಿತ್ತು, ಕೋಟಿಗಳ ಜನ ಸೇರಿಸ್ಬೋದಾಗಿತ್ತು. ಹೌದು ಅಲ್ವಾ? ಹೌದು. ಸಿ, ಇದು ಅವರ ಡ್ಯೂಟಿ ಕಾನ್ಶಿಯಸ್ ಅಂತ ಹೇಳ್ತಾರೆ, ಕರ್ತವ್ಯ ಪ್ರಜ್ಞೆ ಅಂತ ಹೇಳ್ತಾರಲ್ಲ, ಇದು ನಾವು ಅವರಲ್ಲಿ ಕಾಣ್ತೀವಿ. ಹಾಗಾಗಿ ಅಗತ್ಯ ಇದೆ, ಅಗತ್ಯ ಇದೆ. ಪಕ್ಷ ಅಂತಲ್ಲ, ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ನಮ್ಮ ಭವಿಷ್ಯದ ಭಾರತಕ್ಕೆ ಖಂಡಿತ ಅಗತ್ಯ ಇದೆ. ಹೌದು ಸರ್, ತುಂಬಾ ಜನ ಲೀಡರ್ಸ್ಗಳನ್ನ ನೋಡಿರ್ತೀರಿ ಮತ್ತು ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತೀರಿ ಅವ್ರ ಬಗ್ಗೆ, ಯಾರು ತುಂಬಾ ಲೈಕ್ ಮನಸ್ಸಿಗೆ ಹತ್ರ ಅಂತ ಅನ್ಸುತ್ತೆ ನಾಯಕರುಗಳ ಪೈಕಿ? ನೋಡಿ, ನಾನು ಎಂ ಪಿ ಪ್ರಕಾಶ್ ಅವರು ನನ್ನ ಗುರುಗಳು. ಓಕೆ, ಬಳ್ಳಾರಿಯಲ್ಲಿ ನನ್ನ ಗುರುಗಳು. ಆಮೇಲೆ ಡಾಕ್ಟರ್ ವಿ ಎಸ್ ಆಚಾರ್ಯವರು ನಾನು ಒಪ್ಕೊಂಡಂತ, ಅಟಲ್ ಬಿಹಾರಿ ವಾಜಪೇಯಿ ಅವರ ಸರಳತೆ ನಾನು ಮೆಚ್ಕೊಂಡಂತ, ಓಕೆ, ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿ ನಾನು 2015 ಪಾರ್ಟಿ ಬಂದಂತ. ಹೌದಲ್ಲ? ಸೊ ಇವರಲ್ಲಿ ಯಾಕೆ ಆದರ್ಶ ಅಂತ ಹೇಳಿದ್ರೆ, ಅವರ ಬದುಕಿನಿಂದಾಗಿ ಅವರ ಆದರ್ಶ. ಕರಂಬಳ್ಳಿ ಸಂಜೀವ್ ಶೆಟ್ಟರ್ ನಮ್ಮ ದೂರದ ಬಂದು ಒಬ್ಬರು ಇದ್ರು. ಓಕೆ, ಅವರ ಬದುಕು ಸಾಯುವಾಗ ಅವರಿಗೆ ಮೆಡಿಕಲೇ ದುಡ್ಡಿರಲಿಲ್ಲ. ಹೌದು, ದುಡ್ಡಿರಲಿಲ್ಲ. ಸೊ ಇಂಥವ್ರ ಬದುಕು ಆಶ್ಚರ್ಯ ನಮ್ಗೆ ಇದಲ್ವಾ? ಇದೆಲ್ಲ ಕ್ಷಣಿಕ ಸುಖ, ಆಸ್ತಿ ಅಂತಸ್ತು ಚಿನ್ನ ಒಡವೆ. ತುಂಬಾ ಪ್ರಾಜ್ಞರು ಒಂದ್ ಕಡೆ ಹೇಳ್ತಾರೆ, ನೀವು ಮಾಡಿರ್ತಕ್ಕಂತ ಆಸ್ತಿ ಒಡವೆ ಅಂತಸ್ತು ಚಿನ್ನ ಇದಕ್ಕೆಲ್ಲ ನೀವೇ ಕಾವಲ್ಗಾರ ಆಗ್ಬೇಕಂತ. ಆದರೆ ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು, ದಾನ ಧರ್ಮಾದಿಗಳು, ಇದು ನಿಮಗೆ ಸದಾ ನಿಮ್ಮ ಹಿಂದೆ ನಿಮಗೆ ಕಾವಲಾಗಿ ನಿಲ್ತವಂತ. ಕರೆಕ್ಟ್, ನಮ್ಮ ಪ್ರಾಜ್ಞರು ಹೇಳಿರ್ತಕ್ಕಂಥ. ಓಕೆ ಸರ್, ಸತತವಾಗಿ 8 ವರ್ಷಗಳ ಹೋರಾಟ ಆದಮೇಲೆ ನಿಮಗೆ ಟಿಕೆಟ್ ಸಿಕ್ಕಿರೋದು, ಲೈಕ್ ಕಂಪ್ಲೀಟ್ ಹೋರಾಟದ ಒಂದು ಹಾದಿ, ರಾಜಕೀಯ ಹೋರಾಟದ ಹಾದಿ ಗೆಲುವನ್ನು ತಂದು ಕೊಟ್ಟಿದೆ ಈಗ ಫೈನಲಿ, ಆ ಚೇರ್ ಮೇಲೆ ಕೂತಾಗಿ ಏನು ಫೀಲ್ ಆಗುತ್ತೆ ಅಂತ? ಏನಿಲ್ಲ, ಒಂದು ಭಗವಂತ ಕೊಟ್ಟಂತ ಅವಕಾಶ ಅಂತ ತಿಳ್ಕೊಳ್ತೇನೆ. ಜನರ ಸೇವೆ ಮಾಡೋದಕ್ಕೆ ಎಲ್ಲರೂ ಈ ಭಾಗ್ಯ ಸಿಗುದಿಲ್ಲ. ನೋಡಿ, ಕರೆಕ್ಟ್, ಕಾಪು ಕ್ಷೇತ್ರದಲ್ಲಿ 252,000 ಜನ ಇರ್ತಕ್ಕಂಥ ನಾನೊಬ್ಬ ಶಾಸಕ. ಹೌದು ಅಲ್ವಾ? ಸುಮಾರು ಕರ್ನಾಟಕದಲ್ಲಿ 7 ಕೋಟಿ ಜನರ ನಡುವೆ ನಾವು 224 ಜನ ಶಾಸಕರು, ಇದೊಂದು ಸೌಭಾಗ್ಯ ಅಲ್ವ? ಹೌದು. ಹಾಗಾಗಿ ನಾವು ನಮ್ಮ ಲ್ಯಾಂಗ್ವೇಜ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಕಾಶಿಯಸ್ ಆಗಿ ತುಂಬಾ ಎಚ್ಚರದಿಂದ ಇರ್ಬೇಕಲ್ವ ನಾವು? ಕರೆಕ್ಟ್. ಹೌದು, ನಾವು ಹೇಳ್ತಾರೆ, ಇದು ನಾವು ಗೆಲುವಿನಿಂದ ಬೀಗುವುದಕ್ಕಿಂತ ನನ್ನ ತಲೆಯನ್ನು ಬಾಗ್ಬೇಕಂತ. ಯಾರಿಗೆ? ನನ್ನನ್ನು ಗೆಲ್ಲಿಸಿ ಎಲ್ಲರೂ ತಂದು ಕೂರಿಸಿದಾರಲ್ಲ, ಆ ಜನಕ್ಕೆ ನಾವು ಸದಾ ಋಣಿಯಾಗಿರ್ಬೇಕಲ್ಲ. ಕಷ್ಟಗಳಿಗೆಲ್ಲವೂ ಕೂಡ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತಾ ಬದುಕಲ್ಲಿ? ಇಲ್ಲ ನೋಡಿ, ನಾವು ನಮ್ಮ ಬದುಕನ್ನು ಎಷ್ಟು ಸರಳಗೊಳಿಸ್ತೀವೋ ಅಷ್ಟು ಕಷ್ಟ ನಿಮ್ಗೆ ಕಮ್ಮಿ ಆಗ್ತದೆ. ಓಕೆ, ನಿಮ್ಮ ಶತ್ರು ಯಾರು ಅಂತ ಹೇಳಿದ್ರೆ ಅವರ್ ಡಿಮಾಂಡ್ಸ್, ಆ ಡಿಮಾಂಡ್ಸ್ ನಿಮ್ಮ ವೈರಿಗಳು. ಹೌದು, ಯುವರ್ ಎನಿಮಿಟೀಸ್ ಓನ್ಲಿ ಯುವರ್ ಡಿಮಾಂಡ್ಸ್. ಎಷ್ಟೆಷ್ಟು ನೀವು ತಗ್ತಿರೋ ಬಗ್ತಿರೋ ಸರಳ ಬದುಕಿಗೆ ನೀವು ಹೊಂದ್ಕೊಳ್ತಿರೋ, ಯು ವಿಲ್ ಬಿ ಫ್ರೀ ಮ್ಯಾನ್, ಯು ವಿಲ್ ದಿ ಹ್ಯಾಪಿಯೆಸ್ಟ್ ಇನ್ ದಿ ವರ್ಲ್ಡ್. ಹೌದು, ಇವತ್ತು ಏನಾಗಿದೆ, ಯುವ ಜನಾಂಗ ಕನಸು ಕಾಣ್ತಾರೆ. ಹೌದು, ಮೊದಲೇ ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಅಲ್ಲಿ ಫಾರಿನ್ ಟೂರ್ ಹೋಗ್ಬೇಕು ಅಂತೇಳಿ. ನೋ, ಕರೆಕ್ಟ್, ನೋ. ಓಕೆ, ಅಂದ್ರೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದಾಗ ಮಾತ್ರ ಏನಾದರೂ ಮಾಡೋಕೆ ಸಾಧ್ಯ ಅಂತಲ್ಲ? ತ್ಯಾಗ ಮಾಡ್ತೀವಿ ಅಂತಲ್ಲ, ನೋಡಿ ಏನಾಗ್ತಿದೆ ಈಗ ನಮ್ಮ ಮುಂಬೈಯಲ್ಲಿ ಒಂದು ಭಾಷೆ ಇದೆ, ಆಮದನಿ ಅಟನಿ ಖರ್ಚು ರೂಪಾಯಿ ಅಂತೇಳಿ. ಸೊ ಇದನ್ನು ನಾವು ಮಕ್ಕಳಲ್ಲಿ ಕಲಿಸ್ಬೇಕು. ಕರೆಕ್ಟ್, ಬದುಕು ತುಂಬ ಅಪರೂಪವಾಗಿ ಸಿಗ್ತಕ್ಕಂಥ ಬದುಕು. ನಮ್ಮಲ್ಲಿ ಹೇಳ್ತಾರೆ 84 ಲಕ್ಷ ಯುವನಿಗಳಿಂದ ಮತ್ತೆ ಬರ್ತಕ್ಕಂಥದ್ದು, ಅದರಲ್ಲಿ ಒಂದು ಮಾನವ ಜನ್ಮ. ಕರೆಕ್ಟ್, ಹೌದು. ಇದನ್ನ ನಮ್ಮ ಯೋಜನೆ ತಿಳಿಸ್ಬೇಕು. ಬಹಳ ಅಪೂರ್ವವಾಗಿರ್ತಕ್ಕಂಥ ಈ ಒಂದು ಈ ಸಾರ್ಥಕ ಬದುಕನ್ನ ಸಾರ್ಥಕದ ಕೊಡೆ ನಾವು ಒಯ್ಯಬೇಕಂತ. ಕರೆಕ್ಟ್ ಸರ್, ರಾಜಕೀಯವನ್ನ ಹೊರತುಪಡಿಸಿ ಏನ್ ಮಾಡ್ತೀರಿ, ಲೈಕ್ ಬಿಸ್ನೆಸ್ ಮಾಡ್ತಿರೋ ಅಥವಾ ಏನ್ ಮಾಡ್ತೀರಿ ಬೇರೆ? ಬೇಸಿಕಲಿ ಐ ಎಮ್ ಎ ಬಿಸ್ನೆಸ್ ಪರ್ಸನ್. ತುಂಬಾ ದೊಡ್ಡ ಬಿಸ್ನೆಸ್ ಏನಲ್ಲ, ಬದುಕಿ ಬೇಕಾದಷ್ಟು ತಿಂಗಳಿಗೆ ಒಂದು 3-4 ಲಕ್ಷ ಸಂಪಾದನೆ ಇದೆ. ಆದ್ರೆ ನನ್ನ ಬಹಳ ಸಿಂಪಲ್ ಲಿವಿಂಗ್ ನಂದು. ಓಕೆ, ನಾನು ಹೇಳಿದಲ್ಲ, ಹಾಗಾಗಿ ನನ್ನೊಂದು 2-3 ಲಕ್ಷ ಬೇರೆ ಖರ್ಚಾಗುತ್ತೆ, 1 ಲಕ್ಷ ನನ್ನ ಖರ್ಚಿದೆ ಹೋಗ್ತದೆ, ಅಷ್ಟರಲ್ಲಿ ನಾನು ತೃಪ್ತನೇ ಇದ್ದೀನಿ. ನಾನು ಎಷ್ಟು ಅವರ್ ಜನಗಳಿಗೋಸ್ಕರ ಅಂತ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಿ ಸರ್? ಬೆಳಿಗ್ಗೆ
ರಾತ್ರಿ ಮಲಗೋ ಗಂಟೆ ಒಂದೂವರೆ ಎರಡಾಗುತ್ತೆ, ಬೆಳಿಗ್ಗೆ 7 ಗಂಟೆಗೇನೆ ಜನ ಮನೆ ಹತ್ರ ಬರ್ತಾರೆ. ಹಾಗಾಗಿ ವಾರಕ್ಕೊಂದು ದಿವಸ ನಮ್ಮ ಕಮಿಟಿ ಮೀಟಿಂಗ್ ಬೆಂಗಳೂರಲ್ಲಿ ಇರ್ತದೆ, ಅದೊಂದು ದಿವಸ ಅಲ್ಲಿ ಹೋಗ್ತೇನೆ, ಬಾಕಿ ಕ್ಷೇತ್ರದಲ್ಲಿ ಇರ್ತೀನಿ. ನೋಡಿ ಏನಾಗ್ತದೆ, ಈಗ ನಾವು ಅಲ್ಲಿ ಹೋದ್ರೆ ಜನರಿಗೆ ಖುಷಿ ಸಿಗುವುದಾದ್ರೆ ನಾವು ಯಾಕೆ ಹೋಗಬಾರದು? ಸ್ವಲ್ಪ ನಮ್ಮ ಕಂಫರ್ಟ್ ಅನ್ನು ಬದಿಗೊತ್ತಿ, ನಮ್ಮ ಬದುಕನ್ನು ಸ್ವಲ್ಪ ಬದುಕು ಬದಿಗೊತ್ತಿ ಜನಕ್ಕೆ ಸಿಗೋದಾದ್ರೆ, ಅದು ನಮ್ಮ ನನ್ನಲ್ಲಿ ಹೋದಾಗ ಏನಾದ್ರೂ ಒಂದು ಒಳ್ಳೆ ಕೆಲಸ ಆದರೆ ಕರೆಕ್ಟ್, ನಾವು ಯಾಕೆ ಹೋಗಬಾರ್ದು ಅಲ್ಲಿ? ಹೌದು, ನಿಜ, ಕರೆಕ್ಟ್. ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಏನಿದ್ರು ನಾನು ಜನರ ಸೇವಕ, ಕಾಂಪಕ್ಷದ ಜನಕ್ಕೆ ಋಣಿಯಾಗಿರ್ತೀನಿ ನಾನು. ಕರೆಕ್ಟ್, ನಾನು ಋಣಿಯಾಗಿರ್ಬೇಕು. ಒಬ್ಬ ಅನಾಮಧೇಯನ್ನು ಕರ್ಕೊಂಬಂದು ನನಗೆ ಎತ್ತರ ಸ್ಥಾನ ಕೊಟ್ಟು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಎಲ್ಲರೂ ಸೇರಿ ನನ್ನನ್ನು ಗೆಲುವಿನ ದಡ ಸೇರಿಸಿದ್ದೀನಿ. ಹಾಗಾಗಿ ನಾನು ಸದಾ ಋಣಿಯಾಗಿರ್ಬೇಕು. ನಾವು ಹೇಳ್ತೀವಲ್ಲ, ನನ್ಗೆ ಗೊತ್ತಿಲ್ಲ ದೂರದ ಬಳ್ಳಾರಿಯಲ್ಲಿ ನಾನು ಇದ್ದಂಥವನು, ನನಗೆ ಆ ಊರು ನನಗೆ ಎಲ್ಲವನ್ನು ಕೊಟ್ಟಿತ್ತು. ಜನ ಇಲ್ಲಿಗೆ ಕರೆಸಿದ್ರು, ಕರೆಸಿ ನನ್ನನ್ನು ಬೆಳೆಸಿದ್ರು, ಬೆಳೆಸಿ ಸ್ಥಾನಕ್ಕೆ ಬಂದು ಕೊಟ್ಟಿದ್ದಾರೆ. ಯಾವುದೋ ಒಂದು ಋಣ ನಮಗೆ ಕಟ್ಟಿಯಾಗ್ತದೆ. ನಾನು ಎಲ್ಲ ಕಡೆ ಹೋದಾಗ ಹೇಳ್ತೇನೆ, ಹೆತ್ತ ಸೂತಕ್ಕೂ 10 ದಿನ ಪರಿ ಅಂತ, ಸತ್ತ ಸೂತಕ್ಕೂ 11 ದಿವಸ, ಮತ್ತೆ ಋಣ ಸೂತಕ್ಕೂ ಜನ್ಮ ಜನ್ಮ ಅಂತಾರದಿ, ಎತ್ತ ಹೋದರೂ ಬಿಡೋದು ಬೆನ್ನತ್ತಿ ಬೋದು ಅಂತೇಳಿ ಬಹುಶಃ ಯಾವುದೊಂದು ಋಣ ನಮ್ಮನ್ನು ಕಟ್ಟಿಯಾಗ್ತದೆ. ಕರೆಕ್ಟ್, ಅದು ನಮ್ಮನ್ನು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತದೆ. ಇಲ್ಲ, ನೀವು ಮೊನ್ನೆಯಿಂದ ನನಗೆ ಫೋನ್ ಮಾಡ್ತಾ ಇದ್ದೀರಿ. ಹೌದು ಸರ್, ನಮ್ಮ ಎಮ್ ಎ ಕಪೂರ್ ಅಂತೇಳಿ, ಓಕೆ, ನಮ್ಮ ನಾಯಕರು, ಅವರು ಮೊದಲು ಹೇಳಿದರು ನ್ಯಾಷನಲ್ ಟಿವಿ ಅಂತ ಒಬ್ಬರು ಇದ್ದಾರೆ, ನೀವು ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಓಕೆ, ಐಸ್ ಎ ಕಾಂಗ್ರೆಸ್ ಲೀಡರ್, ಓಕೆ, ನನ್ನ ವಿರುದ್ಧ ಕೆಲಸ ಮಾಡಿದಂಥವ್ರು. ಓ, ಹೌದು ಹೌದು ಹೌದು, ಓಕೆ, ನಾನು ಖಂಡಿತ ಒಂದು ಸಿಗ್ತೇನೆ ಅಂತ ಹೇಳಿದ್ದೆ ನಾನು. ಅಂದ್ರೆ ಏನಾಗ್ತದೆ, ಜನರ ಪ್ರೀತಿಗಿಂತ ದೊಡ್ಡದು ಸೌಭಾಗ್ಯ ಬದುಕಲ್ಲಿ ಯಾವ್ದಿಲ್ಲ. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಋಣ ನೋಡಿ, ಆಕ್ಚುಲಿ ಬೆಂಗಳೂರಲ್ಲಿ ಸಿಗ್ಬೇಕು ಅಂತ ಇದ್ದದ್ದು ಬೆಳಗಾವಿಯಲ್ಲಿ ಇಂಟರ್ವ್ಯೂ ಮಾಡುವಂತ ಪ್ರಸಂಗ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರ ಮಾತುಗಳು. ನೋಡ್ತಾ ಇರಿ ನ್ಯಾಷನಲ್ ಟಿವಿ, ಫಿಲಾಸಫಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಅವರು ಬದುಕಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದಕ್ಕೆ ಬಹುಶಃ ಇವತ್ತು ಈ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ ಅಂತ ಅನ್ಸುತ್ತೆ. ನೋಡ್ತಾ ಇರಿ ನ್ಯಾಷನಲ್ ಟಿವಿ, ನಾನು ಸೈಯದ್ ಹಿದಾಯತ್.